ಇದು ಮನ್ ಕಿ ಬಾತ್ ನಲ್ಲಿ ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಕಡೆ ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾಕ್ಕೂ ಕೂಡ ನಾಯಕರಿಗೆ ಪ್ರಧಾನಿ ಮೋದಿ ಕರೆ ಮಾಡಿ ಶುಭಾಶಯ ಕೋರಿದ್ದಾರೆ ಬೆಳ್ಳಂ ಬೆಳಗ್ಗೆಯೇ ನಾಯಕ ರೋಹಿತ್ ಶರ್ಮಾಗೆ ಫೋನ್ ಮಾಡಿದ ಮೋದಿ ವಿಶ್ವಕಪ್ ಗೆಲುವಿನ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ ಟಿ20 ಅಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತೀವಿ ಅಂತಾನೂ ಕೂಡ ರೋಹಿತ್ ಅವರನ್ನ ಕೊಂಡಾಡಿದ್ದಾರೆ ನಂತರ ಕೊಹ್ಲಿಗೂ ಕರೆ ಮಾಡಿ ಕಿಂಗ್ ಕೊಹ್ಲಿಯ ಅಗ್ರೆಸಿವ್ ಆಟವನ್ನ ಹಾಡಿ ಹೊಗಳಿದ್ದಾರೆ ಬಳಿಕ ಟೀಮ್ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ಗೂ ಕರೆ ಮಾಡಿ ಶುಭಾಶಯ ತಿಳಿಸಿದ್ದಾರೆ ನಾವು ಗಮನಿಸುತ್ತಾ ಇದ್ದೀವಲ್ಲ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಯಾವಾಗ ಮ್ಯಾಚ್ ವಿನ್ ಆಯಿತು ಇಮಿಡಿಯೇಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನ ಎಕ್ಸ್ ಖಾತೆಯಲ್ಲಿ ಕೂಡ ವಿಡಿಯೋವನ್ನ ಹಂಚಿಕೊಂಡು ಅಭಿನಂದನೆಯನ್ನ ಟೀಮ್ ಇಂಡಿಯಾಗೆ ಸಲ್ಲಿಸಿದರು ಅದೇ ರೀತಿಯಾಗಿ ಇವತ್ತು ನಾಯಕ ಆಗಿರುವಂತ ರೋಹಿತ್ ಶರ್ಮಾ ಅದೇ ರೀತಿಯಾಗಿ ಅಗ್ರೆಸಿವ್ ಆಟ ಆಗಿರುವಂತ ಕಿಂಗ್ ಕೊಹ್ಲಿಗೆ ಪ್ರಮುಖವಾಗಿ ಈ ಟೀಮ್ ನ ಕೋಚ್ ಆಗಿರುವಂತ ರಾಹುಲ್ ದ್ರಾವಿಡ್ ಇವರು ಎಲ್ಲರಿಗೂ ಕೂಡ ಕರೆ ಮಾಡಿ ಶುಭಾಶಯವನ್ನ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ನಿಮ್ಮನ್ನೆಲ್ಲ ನಾವು ಮಿಸ್ ಮಾಡ್ಕೊಳ್ತೀವಿ ಟಿ20 ಮ್ಯಾಚ್ ಅಲ್ಲಿ ಅನ್ನುವ ವಿಚಾರವನ್ನ ಕೂಡ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ರಾಹುಲ್ ದ್ರಾವಿಡ್ ಅವರು ಈ ಒಂದು ಟರ್ಮ್ ನಲ್ಲಿ ಅಂದ್ರೆ ನಿನ್ನೆಯ ಮ್ಯಾಚ್ ನಲ್ಲಿಗೆ ಅವರ ಒಂದು ಈ ಒಂದು ಕೋಚಿಂಗ್ ಟರ್ಮ್ ಕೂಡ ಮುಗಿಯುತ್ತೆ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ನಿಮ್ಮ ನೇತೃತ್ವದಲ್ಲಿ ಟೀಮ್ ಇಂಡಿಯಾ ತುಂಬಾ ಚೆನ್ನಾಗಿ ಆಡಿದೆ ಅಂತ ಹೇಳಿ ಕಾಲ್ ಮಾಡಿ ಅವರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಟಿ20 ವಿಶ್ವಕಪ್ ಅನ್ನು ಗೆದ್ದಂತ ಇಡೀ ತಂಡದ ಎಲ್ಲಾ ಆಟಗಾರರಿಗೂ ಶುಭಾಶಯವನ್ನ ತಿಳಿಸಿದ್ದು ಮಾತ್ರ ಅಲ್ಲ ಈಗಾಗಲೇ ರೋಹಿತ್ ಶರ್ಮಾ ಅವರಿಗೂ ಕೂಡ ಕರೆ ಮಾಡಿದ್ದಾರೆ ರಾಹುಲ್ ದ್ರಾವಿಡ್ ಅವರಿಗೂ ಕರೆ ಮಾಡಿದ್ದಾರೆ ಜೊತೆಗೆ ಈಗಾಗಲೇ ವಿರಾಟ್ ಕೊಹ್ಲಿಗೂ ಕರೆ ಮಾಡಿ ನಿಮ್ಮ ಆಟ ಯಾವ ರೀತಿ ಆಗಿತ್ತು ಇಡೀ ಒಂದು ವಿಶ್ವಕ್ಕೆ ಮಾದರಿ ಆಗುವಂತ ಆಟವನ್ನ ಆಡಿದಿರಿ ಅಂತ ಹೇಳಿ ಅವರಿಗೆ ಶುಭಾಶಯ ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಟೀಮ್ ಇಂಡಿಯಾದ ಆಟಗಾರರಿಗೆ ಶುಭಾಶಯವನ್ನ ಹೇಳಿದ್ದಾರೆ ಕೊಹ್ಲಿಗೆ ಪ್ರಧಾನಿ ಕರೆ ಮಾಡಿರುವಂತ ದೃಶ್ಯವನ್ನ ಕೂಡ ಅಂದ್ರೆ ಆ ಒಂದು ಇಮೇಜ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಅದೇ ರೀತಿಯಾಗಿ ರಾಹುಲ್ ದ್ರಾವಿಡ್ಗೂ ಕರೆ ಮಾಡಿದ್ರು ರೋಹಿತ್ ಶರ್ಮಾಗೂ ಕರೆ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ बहुत टीम इंडिया को इस भव्य विजय के लिए सभी देशवासियों की तरफ से बहुत बहुत बधाई आज 140 करोड़ देशवासी आपके इस शानदार प्रदर्शन के लिए गर्व अनुभव कर रहे हैं खेल के मैदान में आपने वर्ल्ड कप जीता लेकिन हिंदुस्तान के हर गांव गली मोहल्ले में आपने कोटि कोटि देशवासियों का दिल जीत लिया और ये टूर्नामेंट एक विशेष कारण से भी याद रखी जाएगी इतने सारे देश इतनी सारी टीमें और एक भी मैच हारना नहीं ये छोटी उपलब्धि नहीं है आपने क्रिकेट जगत के हर महारथी उनके हर बॉल को खेला और आपने शानदार विजय प्राप्त करते रहे एक के बाद एक विजय की इस परंपरा ने आपके हौसले को तो बुलंद कर दिया लेकिन इस पूरी टूर्नामेंट को भी रसप्रद बना दिया रोचक बना दिया आपने शानदार विजय प्राप्त की है मेरी तरफ से मैं आपको बहुत बहुत बधाई देता हूं ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ